ಬದುಕು ಕಟ್ಟೋಣ ಸೇವಾ ಟ್ರಸ್ಟ್ ಉಜಿರೆ, ರೋಟರಿ ಕ್ಲಬ್ ಬೆಳ್ತಂಗಡಿ ತಾಲೂಕು, ಪತ್ರಕರ್ತರ ಸಂಘ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ನಮ್ಮೂರ ಕನ್ನಡ ಶಾಲೆ ನಮ್ಮ ಹೆಮ್ಮೆ ಎಂಬ ಸೇವಾಯಜ್ಞ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯರಾದ ಪ್ರತಾಪ್ ಸಿಂಹ ನಾಯಕ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ನಮ್ಮೂರ ಕನ್ನಡ ಶಾಲೆ ನಮ್ಮ ಹೆಮ್ಮೆ ಈ ಭಾವನೆ ಜನರ ಮನಸ್ಸಿನಲ್ಲಿ ಮೂಡಬೇಕಾಗಿದೆ. ಅವಶ್ಯಕತೆ ಕಾಲದಲ್ಲಿ ನಾವು ಇದ್ದೇವೆ ಎಂದು ತಿಳಿದುಕೊಳ್ಳುತ್ತೇನೆ. ಆಂಗ್ಲ ಮಾಧ್ಯಮ ಅಥವಾ ಖಾಸಗಿ ಶಾಲೆಗೆ ಸರಕಾರಿ ಶಾಲೆಗಳು ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ. ಕನ್ನಡ ಶಾಲೆಯಲ್ಲಿ ದಿನದಿಂದ ದಿನಕ್ಕೆ ಸಂಖ್ಯೆ ಕಡಿಮೆಯಾಗುತ್ತದೆ. ಸರಕಾರ ಇಂತಹ ಸಂಘ ಸಂಸ್ಥೆಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇಂತಹ ಚಳುವಳಿಯನ್ನು ರಾಜ್ಯವ್ಯಾಪ್ತಿ ಪ್ರಾರಂಭ ಮಾಡಬೇಕು ಎಂದು ಸರಕಾರಕ್ಕೆ ಆಗ್ರಹಿಸಿದರು. ಬ್ರಹ್ಮಾವರದ ನೀಲಾವರ ಎಳ್ಳಂಪಳ್ಳಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಶ್ರೀ ವಿಷ್ಣುಮೂರ್ತಿ ಭಜನಾ ತಂಡದಿಂದ 40ನೇ ವರ್ಷದ ಭಜನಾ ಸಪ್ತಾಹ ಜನವರಿ 28ರಿಂದ ಫೆಬ್ರವರಿ 4ರ ತನಕ ನಿರಂತರ ಭಜನೆ ಮತ್ತು ದೇವರಿಗೆ ತುಳಸಿ ಅರ್ಚನೆ ಜರುಗಿತು. 28ರಂದು ಬೆಳಗ್ಗೆ ಭಜನಾ ಕಮ್ಮಟ ತರಬೇತುದಾರ ಎಂಎಸ್ ಗಿರಿಧರ್ ಇವರಿಂದ ಭಜನಾ ಕಮ್ಮಟ ಜರುಗಿ ಜಿಲ್ಲೆಯ ನಾನಾ ಶಾಲೆಯ ವಿದ್ಯಾರ್ಥಿಗಳು ಸೇರಿದಂತೆ 30ಕ್ಕಿಂತ ಹೆಚ್ಚು ಭಜನಾ ತಂಡದಲ್ಲಿ 700ಕ್ಕೂ ಅಧಿಕ ಯುವಕ ಯುವತಿಯರು ಭಾಗವಹಿಸಿದ್ದರು. ಪ್ರತಿದಿನ ಭಜನೆ ಜರುಗಿ ಫೆಬ್ರವರಿ 3ರಂದು ಸೂರ್ಯೋದಯದಿಂದ 4ರ ಸೂರ್ಯೋದಯದ ತನಕ ನಾನಾ ಭಾಗದ ಹಲವಾರು ತಂಡದ ಭಜನೆಯೊಂದಿಗೆ ಮಂಗಲೋತ್ಸವ ಬಳಿಕ ದೇವರಿಗೆ ರಂಗಪೂಜೆ ಜರುಗಿತು. ಮಂಗಳೂರು ಕೆಮಿಕಲ್ ಫರ್ಟಿಲೈಸರ್ರ ಮಂಗಳೂರು ರೋಟರಿ ಆಕ್ಟ್ ಸಂಸ್ಥೆ ಕಾರ್ಕಳ ರೋಟರಿ ಸಂಸ್ಥೆಯ ಜಂಟಿ ಆಶ್ರಯದಲ್ಲಿ ರೋಟರಿ ಬಾಲಭವನದಲ್ಲಿ ಕೃತಕ ಕೈಕಾಲು ವಿತರಣಾ ಸಮಾರಂಭ ನಡೆಯಿತು. ಕಾರ್ಯಕ್ರಮವನ್ನು ಕಾರ್ಕಳದ ಶಾಸಕರಾದಂತಹ ಸುನೀಲ್ ಕುಮಾರ್ ಉದ್ಘಾಟಿಸಿ, ಕಾರ್ಕಳದಲ್ಲಿ ಮಂಗಳೂರು ಕೆಮಿಕಲ್ ಸಂಸ್ಥೆಯು ನಡೆಸುತ್ತಿರುವ ಸಾಮಾಜಿಕ ಸೇವೆಯ ಬಗ್ಗೆ ಹಾಗೂ ರೋಟರಿ ಸಂಸ್ಥೆ ಕಾರ್ಕಳ ನಡೆಸುತ್ತಿರುವ ಸಮಾಜ ಸೇವೆಯನ್ನು ಶ್ಲಾಘಿಸಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಎಸ್ ಗಿರೀಶ್ ಚೀಫ್ ಮ್ಯಾನುಫ್ಯಾಕ್ಚರಿಂಗ್ ಆಫೀಸರ್ ಮಂಗಳೂರು, ರೋಟರಿಯನ್ ಜಾನ್ ಆರ್ ಡಿಸಿಲ್ವಾ ಅಧ್ಯಕ್ಷರು ರೋಟರಿ ಸಂಸ್ಥೆ ಕಾರ್ಕಳ, ರೋಟರಿ ಆಕ್ಟ್ ಸಭಾಪತಿ ಶಶಿಕಲಾ ಹೆಗಡೆ, ಸ್ಥಳೀಯ ಪುರಸಭಾ ಸದಸ್ಯ ಪ್ರದೀಪ್ ರಾಣೆ, ಮಂಗಳೂರು ಕೆಮಿಕಲ್ ಲಿಮಿಟೆಡ್ನ ಕೀರ್ತನ್ ರಾವ್ ಉಪಸ್ಥಿತರಿದ್ದರು. ಕಾರ್ಣಿಕದ ಚಾಂತಾರು ಸ್ವಾಮಿ ಕೊರಗಜ್ಜ ದೈವಸ್ಥಾನದಲ್ಲಿ ಕೊರಗತನಿಯನ ಕೋಲದ ಅಂಗವಾಗಿ ಸಾರ್ವಜನಿಕ ಮಹಾ ಅನ್ನ ಸಂತರ್ಪಣೆ ಜರುಗಿತು. ನೇಮದ ಚಪ್ಪರ ಮುಹೂರ್ತ, ಕ್ಷೇತ್ರ ಶುದ್ಧಿ ಹೋಮ, ಮಹಾಪೂಜೆ ಜರುಗಿತು. ಲಹರಿ ಸಂಗೀತ ಬಳಗ ಚಾಂತಾರು ಇವರಿಂದ ಭಕ್ತಿ ಸುಗಮ ಸಂಗೀತ ಜರುಗಿತು. ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಸೇರಿದಂತೆ ಅನೇಕ ಗಣ್ಯರು ದೇವಸ್ಥಾನಕ್ಕೆ ಆಗಮಿಸಿ ಸ್ವಾಮಿ ಕೊರಗಜ್ಜನ ದರ್ಶನ ಪಡೆದರು. ಕ್ಷೇತ್ರದ ಅರ್ಚಕ ಭಾಸ್ಕರ್ ಶಾಸಕರನ್ನು ಮತ್ತು ಅನೇಕ ಗಣ್ಯರನ್ನು ಕ್ಷೇತ್ರದ ವತಿಯಿಂದ ಗೌರವಿಸಿದರು. ಪೊಲೀಸ್ ನೇಮಕಾತಿಯಲ್ಲಿ 2% ಕ್ರೀಡಾಪಟುಗಳಿಗೆ ಮೀಸಲಾಗಿಡುವುದು ಮತ್ತು ಈ ಕೋಟಾವನ್ನು ಮತ್ತಷ್ಟು ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಎಸ್ ಸಿದ್ದರಾಮಯ್ಯನವರು ಹೇಳಿದರು. ಬೆಂಗಳೂರಿನಲ್ಲಿ ನಡೆದ 12ನೇ ಅಖಿಲ ಭಾರತ ಪೊಲೀಸ್ ಬಿಲ್ ವಿದ್ಯೆ ಸ್ಪರ್ಧೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಈ ಬಿಲ್ಲು ವಿದ್ಯಾ ಕ್ರೀಡೆಗೆ 24 ಪೊಲೀಸ್ ತಂಡಗಳನ್ನು ಭಾಗವಹಿಸುತ್ತಿರುವುದು ಶ್ಲಾಘನೀಯ. ರಾಜ್ಯದಲ್ಲಿ ಈ ಅರ್ಚರಿ ಕ್ರೀಡಾಕೂಟವು ರಾಜ್ಯ ಪೊಲೀಸ್ ಇಲಾಖೆಯ ಆತಿಥ್ಯದಲ್ಲಿ ನಡೆಯುತ್ತಿರುವುದು ಇದೇ ಮೊದಲು. ರಾಜ್ಯ ಪೊಲೀಸ್ ತಂಡವು ಸ್ಪರ್ಧೆಯಲ್ಲಿದೆ. ಮಹಿಳಾ ಅರ್ಚರ್ಗಳು ಸೇರಿದಂತೆ 436 ಬಿಲ್ವಿದ್ಯಾ ಕಲಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಒಟ್ಟು ತಲಾ 174 ಚಿನ್ನ, ಬೆಳ್ಳಿ, ಕಂಚಿನ ಪದಕಗಳು ನೀಡಲಾಗುತ್ತಿದೆ. ಕೆಲವು ಅರ್ಜುನ ಪ್ರಶಸ್ತಿ ವಿಜೇತ ಸಹಿತ ಹಲವು ಪ್ರಖ್ಯಾತ ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸುತ್ತಿದ್ದಾರೆ. ಅತ್ಯುತ್ತಮ ಗ್ಲೋಬಲ್ ಆಲ್ಬಮ್ಗಾಗಿ ಶಂಕರ್ ಮಹದೇವನ್ ಮತ್ತು ಜಾಕಿರ್ ಹುಸೇನ್ರ ಬ್ರ್ಯಾಂಡ್ ಶಕ್ತಿ ಗ್ರ್ಯಾಮಿ ಪ್ರಶಸ್ತಿ ಪಡೆಯಿತು. ಅತ್ಯುತ್ತಮ ಗ್ಲೋಬಲ್ ಮ್ಯೂಸಿಕಲ್ ಆಲ್ಬಮ್ ಗೆಲುವು ಕೂಡ ಜಾಕಿರ್ ಹುಸೇನರದಾಯಿತು. ಗಿಟಾರಿಸ್ಟ್ ಜಾನ್ ಮ್ಯಾಕ್ಲುಗ್ಲಿನ್, ವಯಲಿನ್ ಗಣೇಶ್ ರಾಜಗೋಪಾಲನ್, ತಾಳವಾದಕ ಸೆಲ್ವಾ ಗಣೇಶ್ ವಿಜೇತ ತಂಡದಲ್ಲಿದ್ದರು. ಸಂಗೀತ ನಿರ್ದೇಶಕ ಶಂಕರ್ ಮಹದೇವನ್ ಮಿತ್ರರಿಂದ ದೇವರವರೆಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಪೋಸ್ಟ್ ಮಾಡಿದ್ದಾರೆ. 2024 66ನೇ ಗ್ರ್ಯಾಮಿ ಅವಾರ್ಡ್ಸ್ಗೆ ಸುಸಾನಾ ಬಾಕಾ, ಬೋಕಾಂಟೆ, ಬುರ್ನಾಬಾಯ್, ಡೇವಿಡೋ ಮೊದಲಾದವರು ನಾಮನಿರ್ದೇಶನ ಹೊಂದಿದ್ದರು. ಲಾಸ್ ಏಂಜಲ್ಸ್ನಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು.